ನಮಸ್ಕಾರ ಸ್ನೇಹಿತರೆ, ನಂದಿ ಟಿವಿಗೆ ಸ್ವಾಗತ ಸುಸ್ವಾಗತ. ಭೂಮಿಯ ಮೇಲೆ ಯಾವಾಗ ಅಧರ್ಮ ತಾಂಡವವಾಡುತ್ತೋ ಆಗ ಭಗವಂತನು ಜನ್ಮ ತಾಳುತ್ತಾನೆ. ಅದೇ ರೀತಿ ದೇವತೆಗಳಿಗೂ ರಾಕ್ಷಸರು ಸಂಕಷ್ಟ ಕೊಡಲೆಂದೇ ಘೋರವಾದ ತಪಸ್ಸನ್ನು ಆಚರಿಸಿ ತ್ರಿಮೂರ್ತಿಗಳಿಂದ ವರವನ್ನ ಪಡೆದು ಅದೇ ವರದಿಂದ ದೇವತೆಗಳಿಗೆ ಸಂಕಷ್ಟ ಕೊಡಲು ನಿಂತಾಗ ಆಗ ದೇವತೆಗಳು ಸೇರಿ ತಮ್ಮ ರಕ್ಷಣೆಗಾಗಿ ಒಂದು ವಿಶಿಷ್ಟವಾದ ಶಕ್ತಿಯುತವಾದ ಅಸ್ತ್ರ ಹಾಗೂ ಒಂದು ಶಕ್ತಿಯನ್ನು ಸೃಷ್ಟಿ ಮಾಡುತ್ತಾರೆ. ಅದರಿಂದ ಜಗತ್ತಿಗೆ ಬಂದೊದಗಿದ ಕಷ್ಟವನ್ನು ನಿವಾರಿಸುವ ಶಕ್ತಿಯೇ ಈ ಒಂಬತ್ತು ಅವತಾರಗಳು. ಈ ಒಂಬತ್ತು ಅವತಾರಗಳ ಬಗ್ಗೆ ತಿಳಿಯೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಎಸ್ ವೀಕ್ಷಕರೇ, ಆದಿಶಕ್ತಿಯ ಪ್ರಥಮ ಅವತಾರವೆಂದರೆ ಅದು ಶೈಲಪುತ್ರಿ ಅವತಾರ. ಪರ್ವತರಾಜನ ಮಗಳು ಶೈಲಪುತ್ರಿ ಬಿಳಿ ವಸ್ತ್ರವನ್ನು ಉಟ್ಟು ಶಾಂತ ಸ್ವಭಾವದ ನಗುಮುಖದ ಚೆಲುವೆ. ಈ ಶೈಲಪುತ್ರಿಯೇ ಸತಿ ಎಂದು ನಂಬಲಾಗಿದೆ. ಪಾರ್ವತಿಯ ಪುನರ್ಜನ್ಮ ಎಂದು ಹೇಳಲಾಗುತ್ತೆ. ದಕ್ಷಬ್ರಹ್ಮನ ಮಗಳಾದ ದಾಕ್ಷಾಯಣಿ ಅಂದರೆ ಸತಿ ಶಿವನ ಹೆಂಡತಿ. ಶಿವನನ್ನ ಬಿಟ್ಟು ಒಂದು ಯಜ್ಞವನ್ನ ದಕ್ಷ ಮಾಡುತ್ತಾನೆ. ಆದರೆ ಶಿವ ಮತ್ತು ಸತಿಯನ್ನ ಯಜ್ಞಕ್ಕೆ ಕರೆದಿರುವುದಿಲ್ಲ. ಇದು ಸತಿಯ ಗಮನಕ್ಕೆ ಬಂದು ಶಿವನ ಬಳಿ ತನ್ನ ಆಶಯವನ್ನ ವ್ಯಕ್ತಪಡಿಸುತ್ತಾಳೆ. ಆಗ ಶಿವನು ಕರೆದೇ ಇರುವವರ ಬಳಿ ಎಂದಿಗೂ ಹೋಗಬಾರದು ಎಂದು ಸತಿಗೆ ತಿಳಿಸಿ ಹೇಳುತ್ತಾನೆ. ಆದರೂ ಶಿವನ ಮಾತನ್ನ ಕೇಳದೆ ಯಜ್ಞಕ್ಕೆ ಹೋಗುತ್ತಾಳೆ. ಅಲ್ಲಿ ಶಿವನ ಮೂರ್ತಿಯನ್ನ ದ್ವಾರಪಾಲಕನಾಗಿ ನಿಲ್ಲಿಸಿ ಅಲ್ಲಿ ಸತಿಗೆ ಅವಮಾನವನ್ನ ಮಾಡುತ್ತಾನೆ. ಸತಿಯ ತಂದೆ ಅಂದರೆ ದಕ್ಷ ಅದನ್ನು ನೋಡಿ ಒಳಗಡೆ ಹೋದಾಗ ಯಾರೂ ಮಾತನಾಡಿಸುವುದಿಲ್ಲ. ಆದರೆ ತಾಯಿ ಪ್ರಸೂತಿ ಮಾತನಾಡಿಸಲು ಬರುವಾಗ ದಕ್ಷ ಗದರುತ್ತಾನೆ. ಆದರೆ ಸತಿ ದಕ್ಷನನ್ನ ಮಾತನಾಡಿಸಲು ಮುಂದಾದಾಗ ಸತಿಗೆ ಅವಮಾನವನ್ನ ಮಾಡುತ್ತಾನೆ. ಇದರಿಂದ ಬೇಸರಗೊಂಡು ಯಜ್ಞಕುಂಡದಲ್ಲಿ ಹಾರಿ ತನ್ನ ಪ್ರಾಣವನ್ನ ತ್ಯಾಗ ಮಾಡುತ್ತಾಳೆ. ಇದರಿಂದ ಶಿವನು ಕೋಪಗೊಂಡು ವೀರಭದ್ರ ಅವತಾರವನ್ನ ತಾಳಿ ದಕ್ಷನನ್ನ ಸಂಹರಿಸಲು ಬರುತ್ತಾನೆ. ವೀರಭದ್ರನ ಅವತಾರಕ್ಕೆ ದೇವತೆಗಳು ಭಯಭೀತರಾಗುತ್ತಾರೆ. ವೀರಭದ್ರ ದಕ್ಷನ ತಲೆಯನ್ನು ಕತ್ತರಿಸುತ್ತಾನೆ. ಆದರೆ ಪ್ರಸೂತಿಯು ಶಿವನ ಬಳಿ ನನ್ನ ಮಾಂಗಲ್ಯ ಭಾಗ್ಯವನ್ನ ಕರುಣಿಸು ಎಂದು ಸೆರಗೊಡ್ಡಿ ಬೇಡುತ್ತಾಳೆ. ಪ್ರಸೂತಿಯ ಮಾತಿಗೆ ಶಿವನು ಒಪ್ಪಿ ದಕ್ಷನಿಗೆ ಆಡಿನ ತಲೆಯನ್ನ ಇಟ್ಟು ಜೀವವನ್ನು ಬರೆಸುತ್ತಾನೆ. ದಾಕ್ಷಾಯಣಿಯ ಸುಟ್ಟ ದೇಹವನ್ನ ಶಿವನು ಹೊತ್ತುಕೊಂಡು ಸ್ಮಶಾನದಲ್ಲಿ ತಿರುಗಾಡುತ್ತಾನೆ. ಇದರಿಂದ ಪ್ರಪಂಚದ ಲಯ ತಪ್ಪಿ ಹೋಗುತ್ತೆ. ಹೇಗಾದರೂ ಮಾಡಿ ಶಿವನನ್ನ ಮರಳಿ ಕರೆತರುವ ಪ್ರಯತ್ನವನ್ನ ಶ್ರೀ ವಿಷ್ಣು ಮಾಡುತ್ತಾನೆ. ಇದರಿಂದ ತನ್ನ ಸುದರ್ಶನ ಚಕ್ರದಿಂದ ಪಾರ್ವತಿ ದೇವಿಯ ದೇಹವನ್ನು ಛಿದ್ರಗೊಳಿಸುತ್ತಾನೆ. ಇದರ ನೋವನ್ನು ತಳಲಾರದೆ ಶಿವನು ಧ್ಯಾನಸ್ಥನಾಗಿ ಕೂರುತ್ತಾನೆ. ಸತಿಯು ಪುನರ್ಜನ್ಮ ಪಡೆದು ಮತ್ತೊಂದು ರೂಪದೊಂದಿಗೆ ಶಿವನನ್ನ ಒಲಿಸಿಕೊಳ್ಳಲು ಬರುತ್ತಾಳೆ. ಅದರ ಸಂಪೂರ್ಣವಾದ ಮಾಹಿತಿಯನ್ನ ನಾಳೆಯ ಸಂಚಿಕೆಯಲ್ಲಿ ಕೊಡುತ್ತೇನೆ. ಎಸ್ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಸರ್ವೇ ಜನಃ ಸುಖೀನೋ ಭವಂತು.